ಓಕೆ ಈ ಕುರಿತಂತೆ ಸ್ಪಷ್ಟನೆ ನೀಡೋದಕ್ಕೆ ಎಲ್ಆರ್ ಶಿವರಾಮೇಗೌಡರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಹೇಳಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಿಂದ ಶಿವರಾಮೇಗೌಡರನ್ನ ಹೊರ ಹಾಕೋದಕ್ಕೆ ಹೇಳ್ತೀನಿ ಅಂತ ಅಂತಿದ್ದಾರೆ ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ಈಗ ಕುಮಾರಸ್ವಾಮಿ ಅವರು ಹೇಳಿದಂತ ಹೇಳಿಕೆನ ನಾನು ಮಾಧ್ಯಮದ ಮೂಲಕ ನೋಡಿದಿನಿ ನಾನು ಪಕ್ಷಕ್ಕೆ ಯಾವುದೇ ತರವಾಗಿ ವಿರುದ್ಧವಾಗಿ ನಾನು ಏನು ಮಾತನಾಡಿಲ್ಲ ಓಕೆ ಆದರೆ ಮಾದೇಗೌಡರ ಬಗ್ಗೆ ಮಾತನಾಡಿದತಕ್ಕಂತದ್ದು ಅದು ಯಾರೋ ನನ್ನ ವಿರುದ್ಧ ಮಾತನಾಡತಕ್ಕಂತವರು ನನ್ನನ್ನ ಮಾತಿಗೆ ಎಳ್ಕೊಂಡು ಹೋದ್ರು ಆದ್ರಿಂದ ಅಷ್ಟೆಲ್ಲ ಮಾತಾಡಬೇಕಂತು ನಮ್ಮ ಹೋರಾಟದ ವಿಚಾರನ ಅವರು ಹೆಚ್ಚಿಸಬೇಕಂತು ಅದು ಮಾತಾಡಬೇಕಾದ ನೆಸೆಸಿಟಿ ಇರಲಿಲ್ಲ ಯಾಕಂದ್ರೆ ಸತ್ತೋದವರ ಬಗ್ಗೆ ನಮ್ಮ ಮುಂದೆ ಇಲ್ಲದವರ ಬಗ್ಗೆ ಮಾತಾಡತಕ್ಕಂತದ್ದು ಸೂಕ್ತ ಅಲ್ಲ ನನಗೆ ಅರಿವಾಗಿದೆ ಈಗ ಓಕೆ ಈಗ ಕುಮಾರ್ ಸ್ವಾಮಿ ಅವರನ್ನ ನೀವು ಭೇಟಿ ಮಾಡ್ತೀರಾ ಈ ವಿಷಯದ ಕುರಿತಂತೆ ಮಾತಾಡೋದಕ್ಕೆ ಅವರಿಗೆ ಎಕ್ಸ್‌ಪ್ಲನೇಷನ್ ಏನಾದರೂ ಕೊಡ್ತೀರಾ ನನಗೆ ನೋಟಿಸ್ ಕೊಡಿ ಫಸ್ಟ್ ನೋಟಿಸ್ ಕೊಟ್ಟು ಉಚ್ಚಾಟ್ಯ ಮಾಡಿ ಅಂತ ಹೇಳಿದ್ದಾರೆ ಹೌದು ರಾಮಲೇ ಹೌದು ನೋಟಿಸ್ ಕೊಟ್ಟು ಉಚ್ಚಾಟ್ಯ ಮಾಡಿ ಅಂತ ಹೇಳಿದ್ದಾರೆ ನ್ಯೂಸ್ ಪೇಪರ್ ಅವರು ನೋಟಿಸ್ ಕೊಡ್ಲಿ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಯಾವ ಕಂಟೆಸ್ಟ್ ಅಲ್ಲಿ ಈ ತರ ಮಾಡಿದಿರಿ ಅಂತಕಂತ ವಿಚಾರನ ಅಪ್ಪ ಮಂದಕ್ಕೆ ಮಾಡ್ಕೊತೀನಿ ಓಕೆ ಇವಾಗ ತಾವು ಜಿ ಮಾದೇಗೌಡರ ಬಗ್ಗೆ ಮಾತಾಡಿರೋದಕ್ಕೆ ಈ ಆಕ್ಷೇಪ ವ್ಯಕ್ತವಾಗ್ತಿರೋದು ಯಾವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ನೀವು ಜಿ ಮಾದೇಗೌಡರ ಬಗ್ಗೆ ಮಾತನಾಡಿರೋದು ಈಗ ಜಿ ಮಾದೇಗೌಡರು ನಾವೆಲ್ಲ ಹಿಂದೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಸತ್ಯ ಓಕೆ ಆದರೂ ಸಂತ ಅವರ ಗೈರಾಜರನಲ್ಲಿ ಅವರು ಇಲ್ಲದೆ ಇರತಕ್ಕಂತವರ ವಿಚಾರ ಮಾತಾಡಿದ್ದು ನಂದು ತಪ್ಪು ಓಕೆ ಆದ್ರಿಂದ ಅಂತ ವಿಚಾರ ತೀರ್ಮಾನ ತಗೊಂಡಿರಬೇಕು ಅದು ಮಾತನಾಡ್ತೀನಿ ನಾನು ಕುಮಾರಸ್ವಾಮಿ ಅವರ ಜೊತೆ ಮತ್ತು ದೇವೇಗೌಡರ ಜೊತೆ ಮಾತನಾಡ್ತೀನಿ ಮಾತಾಡಿದ್ಮೇಲೆ ತೀರ್ಮಾನ ತಗೊಳ್ತೀನಿ ಓಕೆ ಓಕೆ ಈಗ ತಮ್ಮನ್ನ ಪಕ್ಷದಿಂದ ಅವರು ಹೊರ ಹಾಕೋದಕ್ಕೆ ನಿರ್ಧಾರ ಮಾಡಿಬಿಟ್ರೆ ತಮ್ಮ ಮುಂದಿನ ನಡೆ ಏನು ಅವರು ಮಾಡಿದ್ಮೇಲೆ ಆ ತೀರ್ಮಾನಕ್ಕೆ ಮಾತಾಡ್ತೀನಿ ನಾನು ಓಕೆ ಓಕೆ ಧನ್ಯವಾದ ಶಿವರಾಮೇಗೌಡರೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ